ಪ್ರೀತಿಯ ವಿದ್ಯಾರ್ಥಿಗಳೇ, ಹತ್ತನೇ ತರಗತಿಯ ಗಣಿತ ವಿಷಯದ ವಿಡಿಯೋ ಪಾಠಗಳ ಈ ಒಂದು ವಿಡಿಯೋ ಭಾಗಕ್ಕೆ ನಿಮಗೆ ಸ್ವಾಗತ. ತ್ರಿಭುಜ ಪಾಠಗಳಿಗೆ ಸಂಬಂಧಿಸಿದ ಸಮರೂಪಿ ತ್ರಿಭುಜಗಳ ವಿಸ್ತೀರ್ಣ ಪ್ರಮೇಯದ ಒಂದು ಲೆಕ್ಕವನ್ನು ಬಿಡಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಬಹಳ ಸುಲಭದ ಪ್ರಶ್ನೆ ಇದೆ. ಚಿತ್ರದಲ್ಲಿ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಪಿ ಕ್ಯೂ ಆರ್ ಅಂತ ಕೊಟ್ಟಿದ್ದಾರೆ, ಮತ್ತು ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ 90 cm² ಇದೆ. ಆದರೆ ತ್ರಿಭುಜ ಪಿ ಕ್ಯೂ ಆರ್ನ ವಿಸ್ತೀರ್ಣ ಎಷ್ಟು ಅಂತ ಕೇಳಿದ್ದಾರೆ. ಇಂದ ಫಿಗರ್ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಚಿತ್ರ ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ. ಈ ಟ್ರ್ಯಾಂಗಲ್ ಎ ಬಿ ಸಿ ಸಿಮಿಲರ್ ಟು ಟ್ರ್ಯಾಂಗಲ್ ಪಿ ಕ್ಯೂ ಆರ್ ಆ್ಯಂಡ್ ಏರಿಯಾ ಆಫ್ ಟ್ರ್ಯಾಂಗಲ್ ಎ ಬಿ ಸಿ ಈಸ್ ಈಕ್ವಲ್ ಟು 90 cm². ದೆನ್ ವಾಟ್ ಈಸ್ ದ ಏರಿಯಾ ಆಫ್ ಪಿ ಕ್ಯೂ ಆರ್ ಟ್ರ್ಯಾಂಗಲ್ ಪಿ ಕ್ಯೂ ಆರ್ ಅಂತ ಕೇಳಿದ್ದಾರೆ. ಚಿತ್ರ ನೋಡಿ ಹೀಗಿದೆ. ಎ ಬಿ ಸಿ ಆ್ಯಂಡ್ ಪಿ ಕ್ಯೂ ಆರ್ ಟ್ರ್ಯಾಂಗಲ್ಸನ್ನು ಕೊಟ್ಟಿದ್ದಾರೆ. ಎ ಬಿ ಸಿಯ ಏರಿಯಾ 90 cm² ಅಂತ ಕೊಟ್ಟಿದ್ದಾರೆ. ವಾಟ್ ಈಸ್ ದ ಏರಿಯಾ ಆಫ್ ಪಿ ಕ್ಯೂ ಆರ್ ಅಂತ ಕೊಟ್ಟಿದ್ದಾರೆ. ಆದರೆ ಒಂದು ಕರೆಸ್ಪಾಂಡಿಂಗ್ ಸೈಡ್ ಅನುರೂಪ ಬಾಹುಗಳ ರಥೆ ಕೊಟ್ಟಿದ್ದಾರೆ. ಎ ಬಿ ಇಸ್ ಈಕ್ವಲ್ ಟು 12 cm² ಆ್ಯಂಡ್ ಪಿ ಕ್ಯೂ ಇಸ್ ಈಕ್ವಲ್ ಟು 8 cm². ಇಷ್ಟು ಕೊಟ್ಟರೆ ಸಾಕು, ಕಂಡುಹಿಡಿಬೋದು. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ತ್ರಿಭುಜ ಎ ಬಿ ಸಿ ಟ್ರ್ಯಾಂಗಲ್ ಎ ಬಿ ಸಿ ಸಿಮಿಲರ್ ಟು ಟ್ರ್ಯಾಂಗಲ್ ಪಿ ಕ್ಯೂ ಆರ್, ಸಮರೂಪಿಯಾಗಿದೆ ತ್ರಿಭುಜ ಪಿ ಕ್ಯೂ ಆರ್ಗೆ. ಆಗ ನಾವು ಏರಿಯಾ ಆಫ್ ಟ್ರ್ಯಾಂಗಲ್ ಎ ಬಿ ಸಿ ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರ್ಯಾಂಗಲ್ ಪಿ ಕ್ಯೂ ಆರ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಪಿ ಕ್ಯೂ ಸ್ಕ್ವೇರ್ ಅಂತ ಬರಿಬೋದು, ಅಥವಾ ಎ ಬಿ ಬೈ ಪಿ ಕ್ಯೂ ಹೋಲ್ ಸ್ಕ್ವೇರ್ ಅಂತ ಬರಿಬೋದು. ಇಲ್ಲಿ ನಮಗೆ ಟ್ರ್ಯಾಂಗಲ್ ಎ ಬಿ ಸಿ ಏರಿಯಾ ಕೊಟ್ಟಿದ್ದಾರೆ 90 cm² ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರ್ಯಾಂಗಲ್ ಪಿ ಕ್ಯೂ ಆರ್ ಕೊಟ್ಟಿಲ್ಲ, ಕಂಡುಹಿಡಬೇಕು. ಈಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು 12² ಡಿವೈಡೆಡ್ ಬೈ 8². ನೆಕ್ಸ್ಟ್ 90 ಡಿವೈಡೆಡ್ ಬೈ ಟ್ರ್ಯಾಂಗಲ್ ಏರಿಯಾ ಆಫ್ ಟ್ರ್ಯಾಂಗಲ್ ಪಿ ಕ್ಯೂ ಆರ್ ಈಸ್ ಈಕ್ವಲ್ ಟು 144, 12² ಅಂದರೆ ಡಿವೈಡೆಡ್ ಬೈ 8² ಅಂದರೆ 64 ಆಯಿತು. ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡುವ. ಏರಿಯಾ ಆಫ್ ಟ್ರ್ಯಾಂಗಲ್ ಪಿ ಕ್ಯೂ ಆರ್ ಕೇಳಿದ್ದು, ತ್ರಿಭುಜ ಪಿ ಕ್ಯೂ ಆರ್ನ ವಿಸ್ತೀರ್ಣ ಈಸ್ ಈಕ್ವಲ್ ಟು 90 × 64, 90 × 64 ಡಿವೈಡೆಡ್ ಬೈ 144 ಆಯಿತು. ಸೊ ಇದನ್ನು ಸಿಂಪ್ಲಿಫೈ ಮಾಡಿದಾಗ ಏರಿಯಾ ಆಫ್ ಟ್ರ್ಯಾಂಗಲ್ ಪಿ ಕ್ಯೂ ಆರ್ ಈಸ್ ಈಕ್ವಲ್ ಟು 40 cm² ಬರುತ್ತೆ. ವಿದ್ಯಾರ್ಥಿಗಳು, ಇಂತಹ ಒಂದು ಪ್ರಶ್ನೆ ಪರೀಕ್ಷೆಗೆ ಬರುತ್ತೆ. ಇದನ್ನು ಚೆನ್ನಾಗಿ ನೀವು ಅಭ್ಯಾಸ ಮಾಡಬೇಕು ಅಂತ ಹೇಳುತ್ತಾ ನಾನು ಈ ವಿಡಿಯೋ ಪಾಠವನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಹಾಗೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ ಅಂತ ಹೇಳುತ್ತಾ ಮುಂದಿನ ವಿಡಿಯೋ ಪಾಠದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.